ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿ ಜಿಲ್ಲಾ ಆಶಾ ಕಾರ್ಯಕರ್ತೆಯರಿಗೆ ನೀಡಬೇಕಾದ ಕೇಂದ್ರದ ಪ್ರೋತ್ಸಾಹಧನ ಹಾಗೂ 3,500 ನಿಗದಿ ವೇತನ ಒದಗಿಸುವಂತೆ ಆಶಾ ಕಾರ್ಯಕರ್ತೆಯರ ಕಲಬುರಗಿ ಜಿಲ್ಲಾ ಸಮಿತಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ರಾಜ್ಯದ ಬಹುತೇಕ ಯೋಜನೆಗಳಲ್ಲಿ ಆಶಾ ಕಾರ್ಯಕರ್ತೆಯರ ಸೇವೆ ಪ್ರಮುಖವಾಗಿದೆ. ಯಾವುದೇ ಯೋಜನೆ ಕಾರ್ಯರೂಪಕ್ಕೆ ತರಲು ಅದನ್ನು ಮನೆ ಮನೆ ಮುಟ್ಟಿಸಲು ಸರ್ಕಾರಕ್ಕೆ ಮೊದಲು ನೆನಪಾಗೋದು ಆಶಾ ಕಾರ್ಯಕರ್ತರು. ಗರ್ಭಿಣಿಯರು, ಬಾಣಂತಿಯರು, ಶಿಶುಗಳ ಕಾಯಿಲೆಯಿಂದ ಬಳಲುವ ರೋಗಿಗಳು, ಹೀಗೆ ಇವರ ಸೇವೆ ಅಗತ್ಯ ಮತ್ತು ಅನಿವಾರ್ಯವಾಗಿದೆ. ಆದರೆ ಬೇರೆಯವರ ಸಹಾಯಕ್ಕೆ ಬರುವ ಈ ಆಶಾ ಕಾರ್ಯಕರ್ತೆಯರಿಗೆ ಮಾತ್ರ ಯಾವುದೇ ಸಹಾಯವಿಲ್ಲ. ಬೆಲೆ ಏರಿಕೆಯ ಇಂದಿನ ದಿನಗಳಲ್ಲಿ ಅತ್ಯಂತ ಕಡಿಮೆ ಸಂಬಳದೊಂದಿಗೆ ಇವರ ಜೀವನ ನಿರ್ವಹಣೆ ಬಲು ಕಷ್ಟದಾಯಕವಾಗಿದೆ. ಬಂದಷ್ಟಾದರೂ ಬರಲಿ ಎಂದರೆ ಈಗ ಅದಕ್ಕೂ ಗತಿ ಇಲ್ಲದಂತಾಗಿದೆ. ಇಲಾಖೆಯಿಂದ ಬರಬೇಕಾದ ಸಂಬಳ 6 ತಿಂಗಳಿನಿಂದ ಯಾವ ಆಶಾ ಕಾರ್ಯಕರ್ತೆಯರಿಗೆ ಸಂದಾಯವಾಗಿಲ್ಲ. ನಿಗದಿತ ವೇತನ 3,500 ಕೆಲವರಿಗೆ ಮಾತ್ರ ಬಂದಿದ್ದು, ಆಶಾ ಕಾರ್ಯಕರ್ತೆಯರಿಗೆ ನೀಡಬೇಕಾದ ಕೇಂದ್ರದ ಪ್ರೋತ್ಸಾಹಧನ ಹಾಗೂ 3,500 ನಿಗದಿತ ವೇತನ ಒದಗಿಸುವಂತೆ ಆಶಾ ಕಾರ್ಯಕರ್ತೆಯರು ಕಲಬುರಗಿ ಜಿಲ್ಲಾ ಸಮಿತಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ಆಶಾ ಕಾರ್ಯಕರ್ತರ ಸಂಘದಿಂದ ಇವತ್ತು ಗುಲ್ಬರ್ಗ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ವಿ. ಈ ಹೋರಾಟದ ಮುಖ್ಯ ಉದ್ದೇಶ ಅಂದ್ರೆ ಸರಿಯಾದ ವೇತನ ಆಗ್ತಾ ಇಲ್ಲ. ಇವತ್ತು 5-6 ತಿಂಗಳಿಂದ ಸರಿಯಾದ ವೇತನ ಆಗ್ತಾ ಇಲ್ಲ. ಈಗಾಗಲೇ ಹಲವಾರು ಸಲ ಅಧಿಕಾರಿಗಳನ್ನು ಬಿಟ್ಟಾದ್ರೂ ಕೂಡ ವೇತನ ಆಗ್ತೀವಿ ಅಂತ ಹೇಳ್ತಾ ಇದ್ರೆ ವಿನ ಸಮರ್ಪಕವಾಗಿ ವೇತನ ಸಿಗ್ತಾ ಇಲ್ಲ. ಜೊತೆಗೆ ಇನ್ನೂ ಹಲವಾರು ಸಮಸ್ಯೆಗಳೆಲ್ಲ ಇದೆ. ಇವತ್ತು ಇವರಿಗೆ ಕೆಲವು ಸರ್ವೆಗಳು ಅಂದರೆ ಇವರಿಗೆ ಸ್ಪೂಟಮ್ಮು ಕಲೆಕ್ಟ್ ಮಾಡಬಾರ್ದು ಅಂತಕೊಂಡು ಸರ್ಕ್ಯುಲರ್ ಇದ್ದು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ನಾವು ವಿವರಿಸ್ತಾ ಇದ್ದೀವಿ. ಜೊತೆಗೆ ಆಸೆ ಕೋಣೆಗಳು ಕೊಡಬೇಕಂತ ತಿಳ್ಕೊಂಡು ರಾಜ್ಯ ಮಟ್ಟದಲ್ಲಿ ಒಂದು ಸರ್ಕ್ಯುಲರ್ ಇದೆ. ಇವತ್ತು ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಎಲ್ಲರಿಗೂ ಆಸೆ ಕೋಣೆ ಕೊಡಬೇಕಂತ ಹೇಳಿದ್ರು ಕೂಡ ಇವರಿಗೆ ವಿಶ್ರಾಂತಿ ಮಾಡಲಿಕ್ಕೆ ಆಸೆ ಕೋಣೆಗಳಿಲ್ಲ. ಕೇಂದ್ರ ಸರ್ಕಾರ ಪ್ರೋತ್ಸಾಹನ ಬರ್ತಾ ಇಲ್ಲ. ಈ ಥರ ಹಲವಾರು ಸಮಸ್ಯೆಗಳಿದ್ದು ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ.